ರೋಡ್ ಮಾಡುವಂಥದ್ದು, ಟೆಂಪರರಿ ಅವರಿಗೆ ಶೆಲ್ಟರ್ ಕೊಡುವಂಥದ್ದು, ಅವರಿಗೆ ಊಟ ಉಪಚಾರ ಮಾಡುವಂಥದ್ದು, ಅವರಿಗೆ ಮೆಡಿಸನ್ ವ್ಯವಸ್ಥೆ ಮಾಡುವಂಥದ್ದು, ಇದೆಲ್ಲನೂ ಕೂಡ ಮಾಡೋಕ್ಕೆ ಟಾಸ್ಕ್ ಫೋರ್ಸನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನಾವು ಕೂಡ ನಾನು ಕೂಡ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ. ನಮ್ಮ ಪಾರ್ಟಿ ಬಿ ಜೆ ಪಿಯಿಂದನೂ ಕೂಡ ತಂಡಗಳನ್ನು ಮಾಡಿಕೊಂಡು ಅಶ್ವಥ್ ನಾರಾಯಣ ಅವರಿರ್ಬೋದು, ಜ್ಞಾನೇಂದ್ರ ಈ ಥರದ ಎಲ್ಲರೂ ತಂಡ ಮಾಡಿಕೊಂಡು ನಾರಾಯಣ ಸ್ವಾಮಿ ಅವರು ರಾಜ್ಯಾಧ್ಯಕ್ಷರು ಪ್ರವಾಸ ಮಾಡ್ತಾ ಇದ್ದೀವಿ. ನಮ್ಮ ದೃಷ್ಟಿ ಇರುವಂಥದ್ದು ಏನು ತಪ್ಪುಗಳಾಗಿದೆ ಅದನ್ನು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ. ಸರ್ಕಾರ ಅದನ್ನ ಕೂಡಲೇ ಪರಿಹಾರ ಮಾಡಬೇಕು, ಆ ಕೆಲಸವನ್ನು ಸರ್ಕಾರ ಮಾಡಬೇಕು. ನಾವು ವಿರೋಧ ಪಕ್ಷವಾಗಿ ಏನು ತಪ್ಪುಗಳಾಗ್ತಾ ಇದೆ, ಜನರ ಸಂಕಷ್ಟ ಏನು, ಜನರ ನೋವೇನು, ಅದನ್ನು ಸರ್ಕಾರಕ್ಕೆ ಮುಟ್ಟಿಸ್ತಾ ಇದ್ದೆ. ನಾನು ಇದಾದಮೇಲೆ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೀತೀನಿ. ಇದೆಲ್ಲವನ್ನು ಮನೆ ಕಟ್ಟುವಂಥದ್ದಕ್ಕೆ 5 ಲಕ್ಷ ಕೊಡಬೇಕು, ಪರಿಹಾರ ಕೊಡಬೇಕು, ಮನೆ 15 ಮನೆಗಳು ಬಿದ್ದಿದ್ರೆ ಅದಕ್ಕೂ ಪರಿಹಾರ ಕೊಡಬೇಕು, ಬೆಳೆ ಹಾನಿಗೆ ಪರಿಹಾರ ಕೊಡಬೇಕು, ಇದೆಲ್ಲವನ್ನು ಪತ್ರವನ್ನು ನಾನು ಬರೆಯಲಿದ್ದೀನಿ ನಮ್ಮ ಚೀಫ್ ಸೆಕ್ರೆಟರಿಗಳಿಗೆ. ನಾನು ಮಾಧ್ಯಮದ ಮುಖಾಂತರನು ಕೂಡ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ಕೂಡಲೇ ಸಮರೋಪಾದಿಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅನ್ನೋದು ನನ್ನ ಆಗ್ರಹವನ್ನು ತಿಳಿಸ್ತಾ ಇದ್ದೀನಿ.